ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೊಸ ವರ್ಷದಲ್ಲಿ ನಾವು ತುಂಬ ಜನ ಸಂಕಲ್ಪ ಮಾಡ್ಕೊಳ್ತೀವಿ, ಈ ಕೆಲಸ ಮಾಡಬೇಕು, ಈ ವರ್ಷದಲ್ಲಿ ಇದನ್ನು ನಾವು ಸಂಪಾದನೆ ಮಾಡಬೇಕು, ಇಷ್ಟೆಲ್ಲ ಮಾಡಿಕೊಂಡು ಇಟ್ಕೊಳ್ಬೇಕು, ಯಾವುದ್ಯಾವುದೋ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಳ್ತೀವಿ. ಆದರೆ ಅದ್ಯಾವುದು ನಮ್ಮ ಕೈಯಲ್ಲಿ ಆಗಲ್ಲ. ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ನಮಗೆ ಭಯ ಆಗ್ತಾ ಇದೆ. ತುಂಬ ನೆಗೆಟಿವ್ ಥಾಟ್ಸೇ ನಮ್ಮ ಸುತ್ತಮುತ್ತು ಇರುತ್ತೆ. ನಾವು ಯಾವುದಕ್ಕೆ ಏನೇ ಮಾಡೋಕ್ಕೆ ಒಂದು ಪಾಸಿಟಿವ್ ಆಗಿ ನಾವು ಅಂದ್ಕೊಳ್ಳೋಣ ಅಂತ ನಮ್ಮ ಮನಸ್ಸು ಅಂದ್ಕೊಳ್ತಾ ಇದ್ರೂ ಅದು ಸಪೋರ್ಟ್ ಮಾಡಲ್ಲ. ಯಾವಾಗಲೂ ನೆಗೆಟಿವ್ ಥಾಟ್ಸು, ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ಇದೆಲ್ಲನೂ ನನ್ನಿಂದ ಸಾಧ್ಯ ಇಲ್ಲ, ಈ ರೀತಿ ಪ್ರತಿ ಒಂದಕ್ಕೂ ನೆಗೆಟಿವ್ ಆಗೇ ಥಿಂಕ್ ಮಾಡೋದು, ಹಾಗೆ ನಡ್ಕೊಳ್ಳೋದು ಕೂಡ ಇರುತ್ತೆ. ಅದಕ್ಕೋಸ್ಕರ ತುಂಬ ವಿಶೇಷವಾಗಿ ಈ ಸ್ವಿಚ್ ವರ್ಡ್ನ ನೀವು ಹೇಳ್ಕೊಳ್ಳೋದ್ರಿಂದ ನಮಗೆ ಏನು ನಾವು ಕೇಳ್ಕೊಳ್ತೀವಿ ನೋಡಿ, ಮನಿ ಬೇಕು ಅಂದರೆ ಮನಿ, ನಮಗೆ ಆಸ್ತಿ ಬೇಕು ಅಂದರೆ ಆಸ್ತಿ, ಸಂಪಾದನೆ ಇನ್ನೂ ಜಾಸ್ತಿ ಮಾಡಬೇಕು, ಎಜುಕೇಷನಲ್ಲಿ ತುಂಬ ಒಂದು ಎತ್ತರದ ಸ್ಥಾನದಲ್ಲಿರಬೇಕು, ಒಂದು ಒಳ್ಳೆಯ ಗೌರ್ಮೆಂಟ್ ಕೆಲಸ ಸಿಗಬೇಕು, ನಮಗೆ ಇರುವಂತಹ ಒಂದು ಮನೆಯಲ್ಲೇ ಇನ್ನಷ್ಟು ಸೌಲಭ್ಯ ಮಾಡಿಕೊಳ್ಬೇಕು, ಈ ರೀತಿ ಸಾಕಷ್ಟು ಕನಸುಗಳನ್ನ ಕಂಡಿರ್ತೀವಿ. ಸ್ನೇಹಿತರೆ, ಈ ಹೊಸ ವರ್ಷದಲ್ಲಿ ಸಾಕಷ್ಟು ಜನ ನಾವು ಇದನ್ನ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಒಂದು ಹುಮ್ಮಸ್ಸಲ್ಲೇ ಹೋಗ್ತೀವಿ. ಆದರೆ ಒಂದು ದಿನ ಮಾಡ್ತೀವಿ, ಎರಡು ದಿನ ಮಾಡ್ತೀವಿ, ಮತ್ತು ನೆಕ್ಸ್ಟ್ ವೀಕಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಈ ರೀತಿ ನಿಮಗೆಲ್ಲ ಏನಾದರೂ ಇದ್ದರೆ ತಪ್ಪದೆ ಇದನ್ನು ಹೇಳ್ಕೊಳ್ಬಹುದು. ಅದಕ್ಕೂ ಮುಂಚೆ ಸುಂದರಿ ಸಿಸ್ಟರ್ ಅಂತಂದ್ಬಿಟ್ಟು, ತಂಗಿ ನಾನು ಅಮ್ಮನ ಮಂತ್ರ ಹೇಳುತ್ತಾ ಹಣ ಬರಲಿ ಎಂದು ಬೇಡ್ಕೊಳ್ತಿದ್ದೆ, ಅಷ್ಟೇ 1 ಅವರ್ನಲ್ಲೇ 1 ಲ್ಯಾಕ್ ಬಂತು. ನಿಮಗೆ ಅಂಡ ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತಂಗಿ ಅಂತ ಹೇಳ್ತಾ ಇದ್ದಾರೆ. ಇವರು ತುಂಬ ಭಕ್ತಿ ಹೊಂದಿದ್ದಾರೆ ಸ್ನೇಹಿತರೆ, ವಾರಾಹಿ ದೇವಿಯನ್ನು ತುಂಬ ನಂಬುತ್ತಾರೆ. ಇವರು ಮನೆಗಳು ಕೂಡ ಕಟ್ಟಿದ್ರು ತಾಯಿಯ ಒಂದು ಆಶೀರ್ವಾದದಿಂದ ಅಂತಂದ್ಬಿಟ್ಟು ಕಮೆಂಟ್ ಕೂಡ ಮಾಡಿದ್ರು. ತುಂಬ ಖುಷಿಯಾಗುತ್ತೆ ನಿಮ್ಮ ಏಳಿಗೆನ ಕಂಡು. ಇನ್ನಷ್ಟು ನೀವು ಉತ್ತಮ ಸ್ಥಾನದಲ್ಲಿ ಇರಬೇಕು ಅಂತ ನಾನು ಕೂಡ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್. ನೋಡಿ, ತುಂಬ ಜನಕ್ಕೆ ಈಗ ನಮಗೆ ಈ ಸ್ವಿಚ್ ವರ್ಡ್ಸು, ಏಂಜಲ್ ನಂಬರ್ಸ್ ಎಲ್ಲನೂ ಉಪಯೋಗ ಆಗುತ್ತಾ, ಇದರಿಂದ ನಮಗೆ ನಮ್ಮ ಕಷ್ಟಗಳು ತೀರುತ್ತಾ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರುತ್ತೆ. ನೋಡಿ, ನಾವು ಈ ಪಂಚಭೂತಗಳ ಸಾಕ್ಷಿಯಾಗಿ ಪ್ರಪಂಚಕ್ಕೆ ಕನೆಕ್ಟ್ ಆದಾಗ ಯಾವಾಗಲೂ ನೀವು ಕೇಳಬಹುದು, ಯಾರಾದರೂ ತುಂಬ ಗೊತ್ತಿರುವವರು ಏನು ಹೇಳ್ತಾರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯಾವಾಗಲೂ ಮಾತಾಡೋದು ಅಷ್ಟೇ ಪಾಸಿಟಿವ್ ಆಗಿ ಮಾತಾಡಿ ಅಂತ ಹೇಳ್ತಾರೆ. ಹೌದು, ನಾವು ಏನೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೂ ಅದು ನಿಜವಾಗ್ಲೂ ಎಷ್ಟು ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವಾಗಲೂ ಅಲರ್ಟ್ ಆಗಿರುತ್ತೆ, ಅಂದರೆ ತುಂಬ ಎಚ್ಚರವಾಗಿರುತ್ತೆ. ಸ್ನೇಹಿತರೆ, ನಾವು ನಿದ್ದೆ ಮಾಡಿದಾಗೂ ಅಷ್ಟೇ, ಏನೇ ಕೆಲಸ ಮಾಡ್ತಾ ಇದ್ರೂ ಬ್ಯುಸಿ ಆಗಿದ್ರೂ ಯಾವಾಗಲೂ ಅಷ್ಟೇ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಏ ಇದನ್ನು ಮಾಡಬೇಡ, ಇಲ್ಲಿ ಹೋಗು, ಈ ಥರ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಅದನ್ನು ನಾವು ತುಂಬ ಅಂದರೆ ನಮ್ಮಲ್ಲಿ ನಾವು ಮುಳುಗೋಗಬೇಕು, ಆಗ ಮಾತ್ರ ನಮಗೆ ನಮ್ಮನ್ನು ನಾವು ಅರ್ತುಕೊಳ್ಬೇಕು ಅಂತ ಹೇಳ್ತೀವಿ ನೋಡಿ, ಆಗ ಗೊತ್ತಾಗುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ, ನಮ್ಮ ಒಂದು ಮನಸ್ಸು ಎಚ್ಚರವಾಗಿದ್ದಾಗ ಎಲ್ಲ ಸಕಾರಾತ್ಮಕವಾಗಿ ನಡೆಯುತ್ತೆ. ನನಗೆ ದುಡ್ಡು ಬರೋದಿದೆ, ಬಂದರೆ ಸಾಕು, ಬರಬೇಕು ಅಂತ ನಾವು ಕೇಳ್ಕೊಳ್ಬೇಕು. ನಾನು ವಿದ್ಯಾಭ್ಯಾಸ ಒಂದು ವಿದೇಶಕ್ಕೆ ಹೋಗಿ ಮಾಡಬೇಕು, ಮನೆಯನ್ನು ಕಟ್ಟಬೇಕು, ಮದುವೆ ಆಗಬೇಕು, ಈ ರೀತಿ ತುಂಬ ಜನಕ್ಕೆ ಅವ್ರದ್ದೇ ಆದಂತಹ ಕನಸುಗಳು ಇರುತ್ತೆ. ಸ್ನೇಹಿತರೆ, ಆ ಕನಸುಗಳನ್ನ ನೀವು ನನಸು ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನಿಮ್ಮ ಪ್ರಯತ್ನ ಕೂಡ ಇರಬೇಕು, ಅದರ ಜೊತೆ ದೈವಶಕ್ತಿ ಕೂಡ ನಮಗೆ ಸಿಗುತ್ತೆ. ದೈವಾನು ಆಶೀರ್ವಾದ ಬೇಕು ಅಂದರೆ ನಮ್ಮ ಪ್ರಯತ್ನನೂ ಇರಬೇಕು, ಅದರ ಜೊತೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ತುಂಬ ವಿಶೇಷವಾಗಿ ಬಿಂಗೋ ಮನಿ. ಬಿಂಗೋ ಅಂದರೆ ನಾವು ತಿನ್ನೋ ಚಿಪ್ಸ್ ಅಲ್ಲ ಸ್ನೇಹಿತರೆ. ನೋಡಿ, ಇದನ್ನು ನೀವು ಸುಮ್ಮನೆ ಬಿಂಗೋ ಬಿಂಗೋ ಅಂತ ಹೇಳಿದ್ರೂ ಅಷ್ಟೇ, 11 ಸಾರಿ ನಾವು ಸೂರ್ಯನ ಮುಂದೆ ನಿಂತ್ಕೊಂಡು ಯಾವ ಸಮಯದಲ್ಲಾದರೂ ನೀವು ಹೇಳ್ಕೊಳ್ಬಹುದು, ಸೂರ್ಯನ ಸಾಕ್ಷಿಯಾಗಿ 11 ಬಾರಿ ಹೇಳ್ಕೊಳ್ಳಿ. ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅಂದರೆ ತುಂಬ ಸಂತೋಷ, ಹೇಳ್ಕೊಳ್ಬಹುದು ಸಮಯ ಇದೆ ಅನ್ನೋದಾದರೆ. ಇದಕ್ಕೆ ಒಂದು ಸಮಯ, ಹಾಗೆ ದಿನ,
ಟೈಮ್ ಈ ಥರ ಏನೂ ಇಲ್ಲ ಸ್ನೇಹಿತರೆ, ಯಾವ ಸಮಯದಲ್ಲಾದರೂ ಯಾರಾದರೂ ಹೇಳ್ಕೊಳ್ಬಹುದು. ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದರೂ ತೊಂದರೆ ಇಲ್ಲ, ಹಾಗೆ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಅನ್ನೋದು ಇದ್ರೂ ತಪ್ಪದೇ ಮಾಡ್ಕೊಳ್ಬಹುದು. ಇದಕ್ಕೆ ನಿಯಮ ಇಲ್ಲ ಅಂತ ಹೇಳಿದ್ದೀನಿ. ನೀವು ಈ ಥರ ಮಾಡಿಕೊಂಡು ನನ್ನ ಮನಿ ಅಂತಂದ್ಬಿಟ್ಟು ಸುಮ್ಮನೆ ಎಕ್ಸಾಂಪಲ್ ತೋರಿಸಿದ್ದೀನಿ ನಿಮಗೆ. ಆ ಬಿಂಗೋ ಅಂತ ಹೇಳ್ತಾ ಅದರ ಮುಂದೆ ನಿಮಗೆ ಮನೆ ಕಟ್ಟೋದಿದ್ರೆ ಮನೆ, ದುಡ್ಡು ಬರೋದಿದ್ದರೆ ದುಡ್ಡು, ಸಾಲ ಇಷ್ಟು ಮಾಡಿದ್ದೀವಿ ಅಂದರೆ ಅದನ್ನು ಸಾಲ ನಾವು ತೀರಿಸ್ಬೇಕು, ಈ ರೀತಿ ಅದ್ರ ಮುಂದೆ ಹೇಳ್ಕೊಳ್ಳಿ. ಬಿಂಗೋ ಮುಂದೆ ಇದನ್ನು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ, ಅದನ್ನು ಹೇಳ್ಕೊಳ್ಳಿ. ಹೇಳ್ಕೊಂಡು ನೀವು ಪ್ರತಿನಿತ್ಯ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ಬರ್ಕೊಳ್ತೀರಾ ಅಂದ್ರೇನು ಇನ್ನೂ ಸಂತೋಷ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಇದೆ, ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೂಡ ಏನಾದರೂ ನಿಮ್ಮ ಕೋರಿಕೆ ಇದ್ದರೆ ಅದನ್ನು ಬರ್ಕೊಳ್ಬಹುದು. ಬಿಂಗೋ ಅಂತಂದ್ಬಿಟ್ಟು ಅದ್ರ ಮುಂದೆ ನಿಮ್ಮ ಕೋರಿಕೆನ ಬರ್ಕೊಳ್ಳಿ, ನಿಮ್ಮ ಕನಸನ್ನ ಬರ್ಕೊಳ್ಳಿ. ಎಷ್ಟು ಶಕ್ತಿಯುತವಾಗಿರುತ್ತೆ ಅಂದರೆ ತಪ್ಪದೇ ನಿಮ್ಮ ಕೋರಿಕೆನ ನೆರವೇರಿಸ್ಕೊಡೋಷ್ಟು ಶಕ್ತಿ ಇದೆ ಈ ಒಂದು ಸ್ವಿಚ್ ವರ್ಡ್ಗೆ. ಇಷ್ಟು ಸರಳವಾಗಿ ನೀವು ಮಾಡಿಕೊಂಡು ಒಮ್ಮೆ ನೋಡಿ. ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.